ಹಾಯ್ ನಮಸ್ತೆ ನಾವು ನಿಮಗೆ ಲಿಬ್ರಿ ಆಫೀಸ್ ಕ್ಯಾಲ್ಸಿ ಟೂಲ್ ಬಗ್ಗೆ ಮಾಹಿತಿನ ಕೊಡ್ತಾ ಬಂದಿದ್ದೀವಿ ನಮ್ಮ ಕಳೆದ ವೀಡಿಯೋಸಲ್ಲೆಲ್ಲ ನಿಮಗೆ ಲಿಬ್ರೋ ಆಫೀಸ್ ಕ್ಯಾಲ್ಸಿ ಟೂಲ್ನ ಪ್ರಾಮುಖ್ಯತೆಗಳೇನು ಅದನ್ನು ಹೇಗೆ ಯೂಸ್ ಮಾಡೋದು ಅದರಲ್ಲಿರೋ ಆಪ್ಷನ್ಸ್ಗಳೆಲ್ಲ ಯಾವುದು ಅಂತ ಹೇಳ್ಕೊಟ್ಟಿದ್ದೀವಿ ಸೊ ಇವತ್ತಿನ ವೀಡಿಯೋ ಪ್ರಾಜೆಕ್ಟ್ ಐಡಿಯಾಸ್ ಬಗ್ಗೆ ಆಗಿರುತ್ತೆ ನಾನು ನಿಮಗೆ ಕಳೆದ ಬಾರಿ ಹೇಳಿದ ಹಾಗೆಯೇ ಯಾವುದೇ ಒಂದು ಟೂಲ್ನ ನಾವು ಬೇಗ ಕಲ್ತ್ಕೋಬೇಕು ಅಂತಂದರೆ ಪ್ರಾಕ್ಟೀಸ್ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ ಸೊ ಈ ಪ್ರಾಕ್ಟೀಸ್ ಮಾಡಲಿಕ್ಕೆ ನಾವು ನಿಮಗೆ ಇನ್ನೂ ಸುಲಭ ಮಾಡಬೇಕು ಅಂತ ನಾವೇ ನಿಮಗೆ ಪ್ರಾಜೆಕ್ಟ್ ಐಡಿಯಾಸ್ನ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ ನಿಮಗೆ ಅದರ ಐಡಿಯಾಸ್ನ ಹೇಳ್ಕೊಡ್ತೀವಿ ಒಂದು ಎಕ್ಸಾಂಪಲ್ ಮುಖಾಂತರ ಹಾಗಾಗಿ ನೀವು ಒಂದು ಯಾವುದಾದ್ರೂ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡ್ಕೋಬಹುದು ಲಿಬ್ರಿ ಆಫೀಸ್ ಕ್ಯಾಲ್ಸಿ ಟೂಲ್ನಲ್ಲಿ ನೀವು ಅದನ್ನು ಪ್ರಾಕ್ಟೀಸ್ ಮಾಡಬಹುದು ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಈ ಪ್ರಾಜೆಕ್ಟ್ ಐಡಿಯಾಸ್ನ ನಾವು ಇಲ್ಲಿ ನಿಮಗೆ ಲಿಸ್ಟ್ ಮಾಡಿದೀವಿ ಈ ಪ್ರಾಜೆಕ್ಟ್ ಐಡಿಯಾ ಲಿಸ್ಟ್ ನಿಮಗೆ ಕಾಣಿಸ್ತಾ ಇದೆ ಅಲ್ಲ ಸೊ ಹಾಗಾದರೆ ಈ ಪ್ರಾಜೆಕ್ಟ್ ಐಡಿಯಾಸ್ ಎಲ್ಲ ಏನು ಅಂತ ನೋಡೋಣ ಸೊ ಈ ಪ್ರಾಜೆಕ್ಟ್ ಐಡಿಯಾಸ್ ಎಲ್ಲ ನಾವಿಲ್ಲಿ ಏನು ಲಿಸ್ಟ್ ಮಾಡಿದ್ದೀವಿ ಇದೆಲ್ಲ ನಿಮಗೆ ಸಂಬಂಧಪಟ್ಟಿರೋದಾಗಿರುತ್ತೆ ಅಂತಂದರೆ ಟೀಚರ್ಸ್ ಆಗಿರಬಹುದು ಹೆಡ್ ಮಾಸ್ಟರ್ಸ್ ಆಗಿರಬಹುದು ಅಥವಾ ಈ ಕಚೇರಿಗಳಲ್ಲಿ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೂ ಕೂಡ ಸಹಾಯ ಆಗುತ್ತೆ ಅದೇ ಥರ ಮಕ್ಕಳಿಗೂ ಕೂಡ ಸಂಬಂಧಪಟ್ಟಿರುತ್ತೆ ಸೊ ಇದು ನಿಮ್ಮ ಕೆಲಸ ವಿಚಾರದಲ್ಲಿ ಅಷ್ಟೇ ಅಲ್ಲದೆ ನಿಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಕೂಡ ಈ ಕ್ಯಾಲ್ಸಿಯ ಟೂಲ್ನ ಉಪಯೋಗಿಸ್ಕೊಂಡು ನೀವು ಹೇಗೆ ನಿಮ್ಮ ಕೆಲಸನ ಸುಲಭ ಮಾಡ್ಕೊಂಡು ಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಈ ಒಂದು ಪ್ರಾಜೆಕ್ಟ್ ಐಡಿಯಾಸಲ್ಲಿ ನಿಮಗೆ ಮಾಹಿತಿನ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಸೊ ನಾನು ನಿಮಗೆ ಒಂದೊಂದೇ ಪ್ರಾಜೆಕ್ಟ್ ಐಡಿಯಾಸ್ನ ಹೇಳ್ತಾ ಹೋದಾಗ ನಿಮಗೆ ಈ ಪ್ರಾಜೆಕ್ಟ್ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಸಿಗುತ್ತೆ ಹಾಗೆ ಕ್ಲಿಯರ್ ಆಗಿ ನಿಮಗೆ ಈ ಐಡಿಯಾಸ್ ಬಗ್ಗೆ ಅರ್ಥ ಆಗುತ್ತೆ ಸೊ ಇದಾದ ಮೇಲೆ ನೀವು ನಿಮ್ಗೆ ಇಷ್ಟ ಆಗಿರೋ ಟಾಪಿಕ್ಸ್ನ ಅಂತಂದರೆ ಪ್ರಾಜೆಕ್ಟ್ ಐಡಿಯಾಸ್ನ ಸೆಲೆಕ್ಟ್ ಮಾಡ್ಕೋಬೋದು ಈ ಕ್ಯಾಲ್ಸಿ ಟೂಲಲ್ಲಿ ಅದನ್ನು ಯೂಸ್ ಮಾಡಿ ಪ್ರಾಕ್ಟೀಸ್ ಮಾಡಬಹುದು ಸೊ ಶುರು ಮಾಡೋಣ ಹಾಗಾದರೆ ಸೊ ಮೊದಲನೇ ಪ್ರಾಜೆಕ್ಟ್ ಐಡಿಯಾ ಯಾವುದು ಅಂತ ನೋಡೋಣ ಮೊದಲನೇ ಐಡಿಯಾ ಬಂದು ಸ್ಟೂಡೆಂಟ್ ಇನ್ವೆಂಟ್ರಿ ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ಸ್ಟೂಡೆಂಟ್ಸ್ ಆಫ್ ದ ಸ್ಕೂಲ್ ಅಥವಾ ಕ್ಲಾಸ್ ಸೊ ಈ ಸ್ಟೂಡೆಂಟ್ ಇನ್ವೆಂಟ್ರಿ ಬಗ್ಗೆ ನಾನು ನಿಮಗೆ ಹೇಳಬೇಕಂತಂದರೆ ಈ ಸ್ಟೂಡೆಂಟ್ ಇನ್ವೆಂಟ್ರಿ ಅನ್ನೋದು ನಾವು ಸಿಂಪಲ್ ಆಗಿ ಹೇಳೋದಾದರೆ ನಾವು ಶಾಲೆಗಳಲ್ಲಿ ಮೇಂಟೈನ್ ಮಾಡೋ ರಿಜಿಸ್ಟರ್ಡ್ ಬುಕ್ ಅಂತ ಹೇಳ್ಬೋದು ಸೊ ಈ ರಿಜಿಸ್ಟರ್ಡ್ ಬುಕ್ಕಲ್ಲಿ ಹಾಗಾದರೆ ಏನೇನೆಲ್ಲ ಇರುತ್ತೆ ಅಂತಂದರೆ ಸೊ ಅವರು ಯಾವುದೇ ಒಂದು ಇಸ್ವಿ ಇಲ್ಲಿ ತೊಗೊಂಡ್ರೆ ಈಗ ಟು ಎರಡು ಸಾವಿರದ ಹತ್ತೊಂಬತ್ತಲ್ಲಿ ನಾನಿಲ್ಲಿ ತೊಗೊಂಡಿದ್ದೀನಿ ಸೊ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಲಿ ಎಷ್ಟು ಜನ ಮಕ್ಕಳು ಶಾಲೆಗೆ ಆಗಿದ್ದಾರೆ ಅದೇ ಥರ ಅವರ ಯಾವ ಗ್ರೇಡಿಗೆ ಯಾವ ಸ್ಟ್ಯಾಂಡರ್ಡ್ಗೆ ಸೇರ್ಕೊತಾ ಇದ್ದಾರೆ ಯಾವ ಕ್ಲಾಸ್ಗೆ ಅವರು ಅವರ ಜೆಂಡರ್ ಅವರ ಮೀಡಿಯಮ್ ಕನ್ನಡ ಮೀಡಿಯಮ್ಮ ಇಂಗ್ಲೀಷ್ ಮೀಡಿಯಮ್ಮ ಅವರ ಡೇಟ್ ಆಫ್ ಬರ್ತ್ ಅವರ ತಂದೆ ತಾಯಿ ಹೆಸರು ಅವ್ರ ಮನೆ ಅಡ್ರೆಸ್ ಮೊಬೈಲ್ ನಂಬರ್ ಅದೇ ಥರ ಅವರ ಅವರ ತಂದೆ ತಾಯಿ ಏನು ಕೆಲಸ ಮಾಡ್ತಾ ಇದ್ದಾರೆ ಸೊ ಈ ಥರ ಎಲ್ಲ ಒಂದು ಮಾಹಿತಿನ ನಾವು ರಿಜಿಸ್ಟರ್ ಬುಕ್ಕಲ್ಲಿ ಮೇಂಟೇನ್ ಮಾಡ್ತೀವಿ ಕರೆಕ್ಟ್ ಅಲ್ವಾ ಸೊ ಅದೇ ಥರನೇ ನಾನು ನಿಮಗೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಒಂದು ಸ್ಪ್ರೆಡ್ ಶೀಟಲ್ಲಿ ನಾನು ಅದನ್ನೆಲ್ಲ ಮಾಹಿತಿನ ಫಿಲ್ ಮಾಡಿದ್ದೀನಿ ಸೊ ಈ ಟೇಬಲ್ನ ಹೇಗೆ ಹಾಕೊಂಡಿದ್ದೀನಿ ಇದನ್ನೆಲ್ಲ ನಾನು ಬೋಲ್ಡ್ ಮಾಡಿದ್ದೀನಿ ಕೆಲವು ಕಡೆ ಟೆಕ್ಸ್ಟನ್ನ ನಾನು ಮರ್ಜ್ ಮಾಡಿದ್ದೀನಿ ಸೊ ಇದನ್ನೆಲ್ಲ ನಾನು ಹೇಗೆ ಮಾಡಿದ್ದೀನಿ ಅಂತ ನೀವು ತಿಳ್ಕೊಬೇಕು ಅಂತಂದರೆ ನಮ್ಮ ಕಳೆದ ವೀಡಿಯೋದಲ್ಲಿ ನೀವು ನೋಡಬೇಕಾಗುತ್ತೆ ಸೊ ನಿಮ್ಗೆ ಇದು ಆಗಲೇ ಗೊತ್ತಿದ್ರೆ ನೀವು ಸ್ಟ್ರೇಟವೇ ಈ ಒಂದು ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡ್ಕೋಬೋದು ಈ ಥರ ನಾನು ಏನೇನು ಮಾಹಿತಿ ಹಾಕಿದ್ದೀನಲ್ಲ ಇಲ್ಲಿ ಸೊ ಈ ಥರ ನೀವು ಕೂಡ ಒಂದು ಟೇಬಲ್ನ ಹಾಕ್ಕೊಂಡು ಈ ಥರ ಎಂಟ್ರೀಸ್ನ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬಹುದು ಸೊ ಈ ಮೊದಲನೇ ಪ್ರಾಜೆಕ್ಟ್ ಐಡಿಯಾ ಸ್ಟೂಡೆಂಟ್ ಇನ್ವೆಂಟ್ರಿ ಬಗ್ಗೆ ಆಗಿತ್ತು ಸೊ ಈ ಸ್ಟೂಡೆಂಟ್ ಇನ್ವೆಂಟ್ರಿಲಿ ನಾನು ನಿಮಗೆ ಹಾಗೆ ಇದೊಂದು ರಿಜಿಸ್ಟರ್ ಬುಕ್ ಸೊ ಇದನ್ನು ನಾವು ಮ್ಯಾನ್ಯಲಿ ನೀವು ಹೇಗೆ ಸ್ಕೂಲಲ್ಲಿ ಮೇಂಟೈನ್ ಮಾಡ್ತೀರಾ ಅದರ ಜೊತೆಗೆ ನಾವಿಲ್ಲಿ ಕ್ಯಾಲ್ಸಿ ಟೂಲ್ನ ಯೂಸ್ ಮಾಡಿಕೊಂಡು ಈ ಸ್ಪ್ರೆಡ್ ಶೀಟಲ್ಲಿ ಏ ಹೇಗೆಲ್ಲ ಎಂಟ್ರೀಸ್ನ ಮಾಡ್ಕೊಂಡಿದ್ದೀವಿ ಇವೆರಡೂ ಈಗ ಕಂಪೇರ್ ಮಾಡ್ತಾ ನೋಡೋಣ ಯಾಕಂದರೆ ನಾವು ಕಂಪೇರ್ ಮಾಡಿದಾಗಲೇ ಈ ಟೂಲ್ನ ಪ್ರಾಮುಖ್ಯತೆ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ ಸೊ ಈಗ ನೀವು ಈ ರಿಜಿಸ್ಟರ್ ಬುಕ್ನ ಮೇಂಟೇನ್ ಮಾಡಿರ್ತೀರಾ ಸೊ ನಿಮಗೆ ನಿಮ್ಮ ಹೆಡ್ ಮಾಸ್ಟ್ರೇ ಕೇಳ್ಬೋದು ಅಥವಾ ನಿಮಗೆ ಗೌರ್ಮೆಂಟಿಂದ ಒಂದು ಆರ್ಡರ್ ಬರ್ಬೋದು ನಮ್ಮ ನಮಗೆ ಈ ಪರ್ಟಿಕ್ಯುಲರ್ ಈ ಊರಿನ ಶಾಲೆಯಲ್ಲಿ ಎರಡು ಸಾವಿರದ ಐದನೇ ಇಸ್ವಿಲಿ ಎಷ್ಟು ಜನ ಮಕ್ಕಳು ಸೇರ್ಕೊಂಡಿದ್ದಾರೆ ಹತ್ತನೇ ತರಗತಿಗೆ ಅದೇ ಥರ ಎಷ್ಟು ಜನ ತೇರ್ಗಡೆ ಆಗಿದ್ದಾರೆ ಎಷ್ಟು ಜನ ಫೇಲ್ ಆಗಿದ್ದಾರೆ ಮಕ್ಕಳು ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕಾಗಿರುತ್ತೆ ಸೊ ಅವಾಗ ನೀವೇನು ಮಾಡ್ತೀರಾ ಹೋಗಿ ನಿಮ್ಮ ಒಂದು ರ್ಯಾಕಲ್ಲಿ ಎರಡು ಸಾವಿರದ ಐದನೇ ಇಸ್ವಿ ವಿ ರಿಜಿಸ್ಟರ್ ಬುಕ್ನ ಹುಡುಕ್ತೀರಾ ಅದು ಸೊ ಅದು ಮೇಲೆ ಅದು ಆ ಒಂದೊಂದೇ ಪೇಜನ್ನ ತಿರುಗಿಸಿ ಅದು ಯಾವ್ಯಾವ ಹೆಸರು ಅದೆಷ್ಟು ನಂಬರ್ಸು ಅಂತ ಕೈಯಲ್ಲಿ ಕೌಂಟ್ ಮಾಡ್ಕೊತಾ ಹೋಗಬೇಕಾಗುತ್ತೆ ಕೆಲವೊಂದು ಏನಾಗುತ್ತೆ ಆ ಬುಕ್ಕೇ ಕಳೆದೋಗೋ ಚಾನ್ಸಸ್ ಇರುತ್ತೆ ಅಥವಾ ಬೇರೆ ಕಡೆ ಎಲ್ಲೋ ಎತ್ತಿಟ್ಟಿರ್ತೀರಾ ಇನ್ನೆಲ್ಲ ಹುಡುಕ್ಬೇಕಾಗತ್ತೆ ಸಿಕ್ಕಿದ್ರೂ ಸಿಗ್ಬೋದು ಸಿಗದೆ ಇರ್ಬೋದು ಸಿಕ್ಕಿದ್ರೂ ಅದ್ರಲ್ಲಿ ಎಂಟ್ರಿ ಆಗಿರೋ ಒಂದು ಡೇಟಾ ಎಲ್ಲ ಸರಿಯಾಗಿ ಕಾಣಿಸ್ದೇ ಇರಬಹುದು ಅಲ್ವಾ ಸೊ ಅದೇ ನೀವು ನಮ್ಮ ಕ್ಯಾಲ್ಸಿ ಟೂಲ್ನ ಯೂಸ್ ಮಾಡಿಕೊಂಡು ಎಂಟ್ರಿ ಮಾಡಿದರೆ ಜಸ್ಟ್ ನೀವು ಒಂದೇ ಕ್ಲಿಕ್ಕಲ್ಲಿ ಹೋಗಿ ಆ ಫೈಲನ್ನ ಎಲ್ಲಿ ಸೇವ್ ಮಾಡಿರ್ತೀರ ಅಲ್ಲಿ ಹೋಗಿ ಓಪನ್ ಮಾಡಿದ ತಕ್ಷಣ ಯಾವ ಇಯರ್ ಅಂತ ನೀವು ಈ ಫಿಲ್ಟರ್ ಹಾಕ್ಕೊಂಡು ಫಿಲ್ಟ್ರಲ್ಲಿ ಟೂ ತೌಸಂಡ್ ಫೈವ್ ಅಂತ ಕೊಟ್ಟು ಎಂಟ್ರಿ ಓಕೆ ಅಂತ ಕೊಟ್ಟರೆ ಜಸ್ಟ್ ನಿಮಗೆ ಕೆಲವು ಸೆಕೆಂಡ್ಗಳಲ್ಲೇ ಎಲ್ಲ ಮಾಹಿತಿನೂ ಬಂದ್ಬಿಡುತ್ತೆ ಎಷ್ಟು ಜನ ಅಡ್ಮಿಷನ್ ಆಗಿದ್ರು ಎಷ್ಟು ಡೀಟೇಲ್ಸ್ ನೀವು ಅವ್ರು ಏನೇನು ಮಾಹಿತಿ ಕೇಳಿರ್ತಾರೋ ಅದೆಲ್ಲನೂ ನಿಮಗೆ ವಿತಿನ್ ಫ್ಯೂ ಮಿನಿಟ್ಸಲ್ಲೇ ನಿಮಗೆಲ್ಲ ಮಾಹಿತಿನೂ ಸಿಕ್ಬಿಡುತ್ತೆ ಸೊ ಇದು ಖಂಡಿತವಾಗ್ಲೂ ಒಂದು ಅಡ್ವಾಂಟೇಜ್ ಹೌದಲ್ವಾ ಸೊ ಅವರು ನಿಮ್ಗೆ ಕೆಲವೊಂದ್ಸತಿ ಅದನ್ನ ಮಾಹಿತಿನ ಕಳಿಸಿ ಅಂತ ಕೇಳ್ಬೋದು ಸೊ ಎರಡು ಸಾವಿರದ ಐದನೇ ಇಸ್ವಿಯ ಮಾಹಿತಿನ ನೀವು ನಮಗೆ ಕಳಿಸಿ ಅಂತ ಕೇಳ್ಬೋದು ಆವಾಗ ನೀವೇನು ಮಾಡಬೇಕಾಗತ್ತೆ ಒಂದು ನಾಲ್ಕೈದು ಕಡೆ ಕಳಿಸ್ಬೇಕಾಗತ್ತೆ ತುಮಕೂರಿಗೆ ಕಳಿಸ್ಬೇಕಾಗತ್ತೆ ಬೆಂಗಳೂರು ಹೆಡ್ ಆಫೀಸಿಗೆ ಕಳಿಸ್ಬೇಕಾಗತ್ತೆ ಸೊ ಬೇರೆ ಕಡೆ ಎಲ್ಲ ಕಳ್ಸೋಕ್ಕೆ ಕೇಳಿದಾಗ ನೀವು ಅದನ್ನು ಒಂದು ಕಡೆ ಆ ರಿಜಿಸ್ಟ್ರ್ ಬುಕ್ಕಿಂದ ಒಂದು ಕಡೆ ಎಂಟ್ರೀಸ್ ಮ್ಯಾನ್ಯಲಿ ಬರ್ಕೊಂಡು ಕೂತ್ಕೋಬೇಕಾಗತ್ತೆ ಆಮೇಲೆ ಅದನ್ನು ಪೋಸ್ಟ್ ಮಾಡಬೇಕಾಗತ್ತೆ ಸೊ ನೀವೇ ಲೆಕ್ಕ ಹಾಕಿ ಎಷ್ಟು ಟೈಮ್ ಬೇಕಾಗುತ್ತೆ ಬರ್ಕೊಂಡು ಕೂತ್ಕೊಳ್ಳೋದಕ್ಕೆ ಅದೇ ಥರ ಅದನ್ನು ಪೋಸ್ಟ್ ಮಾಡಬೇಕು ಅವ್ರು ತಲುಪಬೇಕು ಅಂತಂದರೆ ಸುಮಾರು ದಿನಗಳೇ ಆಗೋಗುತ್ತೆ ಅದೇ ನೀವು ಈ ಥರ ಕ್ಯಾಲ್ಸಿಟ್ ಟೂಲ್ನ ಯೂಸ್ ಮಾಡಿಕೊಂಡು ಈ ಫೈಲ್ನ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಜಸ್ಟ್ ನೀವು ಇಪ್ಪತ್ತು ಜನಕ್ಕಲ್ಲ ಐವತ್ತು ಜನಕ್ಕಲ್ಲ ಎಷ್ಟು ಜನಕ್ಕೆ ಬೇಕಾದ್ರೂ ಒಂದು ಮೇಲ್ ಒಂದೇ ಒಂದು ಮೇಲ್ ಮಾಡಿದ್ರೆ ಈ ಫೈಲನ್ನ ಜಸ್ಟ್ ಫ್ಯೂ ಮಿನಿಟ್ಸಲ್ಲೇ ತಲೆ ಆ ಮೇಲು ಅವ್ರಿಗೆ ತಲುಪಿಬಿಡುತ್ತೆ ಸೊ ಇದು ಕೂಡ ಒಂದು ಕ್ಯಾಲ್ಸಿ ಯೂಸ್ ಮಾಡೋ ಒಂದು ಅಡ್ವಾಂಟೇಜ್ ಅಂತಂದರೆ ಪ್ರಾಮುಖ್ಯತೆ ಆಗಿದೆ ಕೆಲವೊಂದು ಸತಿ ಏನೋ ಒಂದು ಚೇಂಜಸ್ ಇರುತ್ತೆ ಒಂದು ಬದಲಾವಣೆ ಮಾಡಬೇಕಾಗಿರುತ್ತೆ ಅದೇ ನೀವೇನಾದರೂ ಮ್ಯಾನ್ಯಲಿ ಎಂಟ್ರಿ ಮಾಡಿದರೆ ಅದನ್ನು ನೀವು ತಿದ್ಬೇಕಾಗುತ್ತೆ ಮತ್ತೆ ಅದ್ರ ಮೇಲೆ ಬರೀಬೇಕಾಗತ್ತೆ ಏನು ಬರ್ದಿದ್ದೀರಾ ಅಂತಲೇ ಕೆಲವೊಂದು ಸತಿ ಕಾಣಿಸಲ್ಲ ಅದೇ ನೀವು ಕ್ಯಾಲ್ಸಿ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಜಸ್ಟ್ ಆ ಒಂದು ಸೆಲ್ಗೆ ಹೋಗಿ ಎಲ್ಲಿ ಚೇಂಜ್ ಮಾಡಬೇಕಾಗಿರುತ್ತೋ ಹೆಸರು ಚೇಂಜ್ ಮಾಡಬೇಕಾಗಿರುತ್ತೋ ಅಥವಾ ಅವ್ರ ತಂದೆ ತಾಯಿ ಹೆಸರು ಡೀಟೇಲ್ಸ್ ಏನಾದರೂ ಚೇಂಜ್ ಮಾಡಬೇಕು ನಂಬರ್ ಏನಾದರೂ ಮತ್ತೆ ಅವ್ರ ನಂಬರ್ ಚೇಂಜ್ ಆಗಿದೆ ಅಂತಂದರೆ ಆ ಜಸ್ಟ್ ಅಲ್ಲ ಸೆಲ್ಗೆ ಹೋಗಿ ನೀವು ಮತ್ತೆ ಅದನ್ನು ಟೈಪ್ ಮಾಡಿದ್ರೆ ಅದು ಜಸ್ಟ್ ಸೇವ್ ಅಂತ ಕೊಟ್ಟಿದ ತಕ್ಷಣ ಸೇವ್ ಆಗೋಗುತ್ತೆ ಸೊ ಮ್ಯಾನ್ಯಲಿ ನೋಡೋದಾದ್ರೆ ನೀವು ಯಾರಿಗಾದ್ರೂ ಕಳ್ಸಿದ್ದಕ್ಕೂ ತುಂಬ ಟೈಮ್ ಬೇಕಾಗುತ್ತೆ ತುಂಬ ಟೈಮ್ ತಗೊಳ್ಳುತ್ತೆ ಅದೇ ಥರ ನೀವು ಏನಾದರೂ ಚೇಂಜ್ ಮಾಡಬೇಕಿತ್ತು ಅಂತಂದರೆ ಮಾಹಿತಿನ ಹುಡ್ಕೊಳಿಕೆ ಟೈಮ್ ತೊಗೊಳುತ್ತೆ ನಿಮ್ಮ ಒಂದು ಕೆಲಸನ ತುಂಬ ಕಷ್ಟ ಮಾಡುತ್ತೆ ಅದೇ ನೀವು ಕ್ಯಾಲ್ಸಿ ಟೂಲ್ನ ಯೂಸ್ ಮಾಡಿಕೊಂಡು ಕಂಪ್ಯೂಟ್ರಲ್ಲಿ ಈ ಥರ ಸೇವ್ ಮಾಡ್ಕೊಳೋದ್ರಿಂದ ಒಂದು ಫೈಲ್ನ ನಿಮ್ಮ ಒಂದು ಕೆಲಸ ನಿಮಿಷಗಳಲ್ಲೇ ಮುಗ್ದೋಗಿರುತ್ತೆ ಸೊ ಈಗ ನಿಮಗೆ ಅರ್ಥ ಆಗ್ತಾ ಇದೆ ಅಲ್ವಾ ಡಿಫ್ರೆನ್ಸ್ ನಾವು ಮ್ಯಾನ್ಯಲಿ ಅಂತಂದರೆ ರಿಜಿಸ್ಟರ್ ಬುಕ್ ಮುಖಾಂತರ ಕೈಯಲ್ಲಿ ಬರೆಯೋದ್ರಿಂದ ಎಷ್ಟು ಕಷ್ಟ ಇರುತ್ತೆ ಎಷ್ಟು ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ ಅದೇ ಟೂಲ್ ಅಂತಂದರೆ ಕ್ಯಾಲ್ಸಿ ಟೂಲ್ನ ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ಎಷ್ಟು ಕೆಲಸ ಸುಲಭ ಆಗುತ್ತೆ ಟೈಮ್ ಎಷ್ಟು ಬೇಗ ನಮಗೆ ನಮ್ಮ ಕೆಲಸ ಎಲ್ಲ ಮುಗ್ದೋಗಿರುತ್ತೆ ಇದನ್ನು ನಾನು ನಿಮಗೆ ಮೊದಲನೇ ಪ್ರಾಜೆಕ್ಟಲ್ಲಿ ನಿಮಗೆ ಮೊದಲನೇ ಪ್ರಾಜೆಕ್ಟ್ ಐಡಿಯಾದಲ್ಲಿ ಹೇಳಿದ್ದೀನಿ ಸೊ ನೀವು ಇದ್ರ ಬಗ್ಗೆ ಆಸಕ್ತಿ ಇರೋರು ತುಂಬ ಎಂಟ್ರೀಸ್ ಮಾಡಬೇಕು ಟೈಪ್ ಮಾಡಬೇಕು ಯಾಕಂದರೆ ಇದು ಟೈಪ್ ಮಾಡೋದು ಜಾಸ್ತಿ ಇರೋದ್ರಿಂದ ನಿಮ್ಮ ಟೈಪಿಂಗ್ ಸ್ಪೀಡು ಚೆನ್ನಾಗಿ ಆಗುತ್ತೆ ಅದ್ರ ಜೊತೆಗೆ ನೀವು ತುಂಬ ಕಾಲಮ್ಸ್ ತುಂಬ ರೋಸ್ನ ಆ್ಯಡ್ ಮಾಡೋದಾಗಿರುತ್ತೆ ಪ್ರಾಕ್ಟೀಸ್ ಮಾಡೋದಕ್ಕೆ ಈ ಮೊದಲನೇ ಒಂದು ಪ್ರಾಜೆಕ್ಟ್ ಐಡಿಯಾ ಈಸಿ ಆಗುತ್ತೆ ನೆಕ್ಸ್ಟ್ ಪ್ರಾಜೆಕ್ಟ್ ಐಡಿಯಾಗಿ ಹೋಗೋಣ ಕ್ಯಾಲ್ಕುಲೇಟ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸೊ ಈ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಅಂದಿದ ತಕ್ಷಣ ಟೀಚರ್ಸ್ ಡೇ ಸಂಬಂಧಪಟ್ಟಿರೋದಲ್ವ ಪ್ರತಿ ತಿಂಗಳು ಟೆಸ್ಟ್ ಕೊಟ್ಟಾಗ ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ಪರೀಕ್ಷೆಗಳನ್ನೆಲ್ಲ ನೀವು ಮಾಡೋ ಇದ್ದೇ ಇರುತ್ತೆ ಸೊ ಅವಾಗ ನಿಮಗೆ ಇದು ತುಂಬ ಯೂಸ್ ಆಗುತ್ತೆ ಮತ್ತೆ ನಾನು ಹೇಳೋದಾದರೆ ನೀವು ಮ್ಯಾನ್ಯಲಿ ನೀವು ಬರ್ಕೊಂಡು ಒಂದೊಂದೇ ಒಂದೊಂದೇ ಬರ್ಕೊಂಡು ಹೆಸ್ರನ್ನ ಬರ್ಕೊಂಡು ಕೂತ್ಕೊಳ್ಳೋದಾದ್ರೆ ತುಂಬ ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ ಯಾಕಂದರೆ ನಿಮಗೆ ಪಾಠ ಮಾಡಬೇಕಾಗಿರುತ್ತೆ ಪಾಠದ ಪ್ರಿಪ್ರೇಷನ್ಸ್ ಮಾಡಬೇಕಾಗಿರುತ್ತೆ ಸೊ ಪಾಠ ಮಾಡೋದಕ್ಕೂ ನೀವು ಟೈಮ್ ಕೊಡಬೇಕಾಗುತ್ತೆ ಅದ್ರ ಜೊತೆಗೆ ಈ ಥರ ನೀವು ಈ ಆಫೀಸ್ ವರ್ಕ್ ಎಲ್ಲ ಮಾಡೋದಿದ್ದಾಗ ನಿಮಗೆ ತುಂಬ ಟೈಮ್ ತಗೊಳ್ಳುತ್ತೆ ಸೊ ಅದೇ ನೀವು ಈ ಕ್ಯಾಲ್ಸಿ ಟೂಲ್ನ ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ಎಷ್ಟು ಸುಲಭ ಆಗುತ್ತೆ ಅನ್ನೋದಕ್ಕೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಸೊ ನಾನಿಲ್ಲಿ ಈ ಶೀಟಲ್ಲಿ ಹಾಕೊಂಡಿದ್ದೀನಿ ಅಂತಂದರೆ ಒಂದು ಸ್ವಲ್ಪ ಸ್ಟೂಡೆಂಟ್ಸ್ ನೇಮ್ ಹಾಕ್ಕೊಂಡಿದ್ದೀನಿ ಎಕ್ಸಾಂಪಲ್ಗೋಸ್ಕರ ನೀವು ನಿಮ್ಗೆ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಸೊ ಇದನ್ನು ನೀವು ಮತ್ತೆ ಎಂಟ್ರಿ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಒಂದು ಮಾಸ್ಟರ್ ಡೇಟಾ ಬೇಸ್ ಅಂತಂದರೆ ಒಂದು ಕಡೆ ನೀವು ಈ ಥರ ಸ್ಟೂಡೆಂಟ್ ಇನ್ವೆಂಟ್ರಿ ನಾನು ತೋರಿಸ್ತೇ ಆ ಒಂದು ಪರ್ಟಿಕ್ಯುಲರ್ ಯಾವ ಇಯರ್ ಅಂತ ಕೊಟ್ಬಿಟ್ಟು ಇಲ್ಲಿ ನೀವು ಯಾವ ಸ್ಟ್ಯಾಂಡರ್ಡ್ ಅಂತ ನೀವು ಸೇವ್ ಮಾಡ್ಕೊಂಡ್ಬಿಟ್ಟಿದ್ರೆ ಇದನ್ನ ಜಸ್ಟ್ ನೀವು ಕಾಪಿ ಮತ್ತು ಪೇಸ್ಟ್ ಮಾಡ್ಕೊಂಡ್ಬಿಡ್ಬೋದು ನಿಮಗೆ ಎಷ್ಟು ಶೀಟ್ ಬೇಕೋ ಯಾವ ಶೀಟಿಗೆ ಬೇಕೋ ಯಾವ ಬೇರೆ ಡಾಕ್ಯುಮೆಂಟಿಗೆ ಬೇಕೋ ನೀವು ಕಾಪಿ ಪೇಸ್ಟ್ನ ಮಾಡ್ಕೊಂಬಿಟ್ರೆ ನಿಮಗೆ ಈಸಿ ಆಗುತ್ತೆ ನಾನು ಮೂವರ್ ಕಾಪಿ ಅಂತ ಒಂದು ಕಾನ್ಸೆಪ್ಟಲ್ಲಿ ನಾನು ಇದನ್ನು ಹೇಳ್ಕೊಟ್ಟಿದ್ದೆ ಶೀಟ್ನ ಹೇಗೆ ಮೂವ್ ಮಾಡ್ಬೋದು ಅದೇ ಥರ ನೀವು ಕಾಪಿ ಪೇಸ್ಟ್ ಕೂಡ ಮಾಡಬಹುದು ಸೊ ಕಾಪಿ ಪೇಸ್ಟ್ ಮಾಡ್ಕೊಳೋದ್ರಿಂದ ನೀವು ಮತ್ತೆ ಎಂಟ್ರಿ ಮಾಡೋ ಅವಶ್ಯಕತೆನೇ ಇರಲ್ಲ ಒಂದು ಆಗಿ ಎಕ್ಸಾಂಪಲ್ ತೊಗೊಂಡಿದ್ದೀನಿ ಸೊ ಈ ಥರ ಸಬ್ಜೆಕ್ಟ್ಸ್ ತೊಗೊಂಡಿದ್ದೀನಿ ಕನ್ನಡ ಇಂಗ್ಲೀಷ್ ಹಿಂದಿ ಮ್ಯಾಥ್ಸ್ ಸೈನ್ಸ್ ಸೋಷಿಯಲ್ ಅಂತ ಸೊ ಇಲ್ಲಿ ಟೋಟಲಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಸೊ ಟೋಟಲ್ ಅಂತಂದರೆ ಒಟ್ಟು ಎಷ್ಟು ತೆಗೆದಿದ್ದಾರೆ ಅದೇ ಥರ ಅವರು ಶೇಕಡಾವಾರು ಅಂತಂದರೆ ಪರ್ಸೆಂಟೇಜ್ ಎಷ್ಟು ತೆಗೆದಿದ್ದಾರೆ ಆ ಒಂದು ಸಬ್ಜೆಕ್ಟಲ್ಲಿ ಅಥವಾ ಆ ಒಂದು ಪರ್ಟಿಕ್ಯುಲರ್ ಕ್ಲಾಸ್ ರೂಮಲ್ಲಿ ಎಷ್ಟು ಜನ ಎಷ್ಟು ಪರ್ಸೆಂಟೇಜ್ ತೆಗೆದಿದ್ದಾರೆ ಎಷ್ಟು ಟೋಟಲ್ ಇದೆ ಅನ್ನೋದನ್ನು ನೀವು ಈ ಎಕ್ಸಾಂಪಲಲ್ಲಿ ನೋಡಬಹುದು ಸೊ ನಾನಿಲ್ಲಿ ಫಾರ್ಮುಲಾ ಹಾಕಿದ್ದೀನಿ ಸೊ ಫಾರ್ಮುಲಾ ಹಾಕೋದ್ರಿಂದ ಎಷ್ಟು ಸುಲಭ ಆಗುತ್ತೆ ಅಂತಂದರೆ ನೀವು ಒಂದೇ ಒಂದು ಸಲಿಗೆ ಫಾರ್ಮುಲಾ ಹಾಕಿದ್ರೆ ಅದು ನೀವು ಎಷ್ಟು ಒಂದು ನೂರಿರಲಿ ನೂರೈವತ್ತು ಮಕ್ ಮಕ್ಕಳಿರಲಿ ನೀವು ಜಸ್ಟ್ ಡ್ರ್ಯಾಗ್ ಮಾಡೋದ್ರಿಂದ ಅದೆಲ್ಲ ಫಿಲ್ ಆಗುತ್ತೆ ಸೊ ಇದನ್ನು ನಾವು ನಮ್ಮ ಕಳೆದ ವೀಡಿಯೋಸಲ್ಲಿ ತೋರಿಸಿದ್ದೀವಿ ಮತ್ತೆ ನೀವು ನೋಡಬಹುದು ಇಲ್ಲಿ ನಾನು ಸಮ್ ಅಲ್ಲಿ ಒಟ್ಟು ಒಟ್ಟಿಗೆ ಇಲ್ಲಿ ಫಾರ್ಮುಲಾ ಹಾಕಿದ್ದೀನಿ ಅದೇ ಥರ ಪರ್ಸೆಂಟೇಜ್ ಶೇಕಡಾವಾರು ಅಲ್ಲಿ ನಾನು ನಿಮಗೆ ಆವ್ರೇಜ್ದು ಪರ್ಸೆಂಟೇಜ್ ಹಾಕಿದ್ದೀನಿ ಸೊ ನಾನು ಜಸ್ಟ್ ಈ ಥರ ಡ್ರ್ಯಾಗ್ ಮಾಡಿದ ತಕ್ಷಣ ನೋಡಿ ಎಲ್ಲ ಅದು ಪ ಫಾರ್ಮುಲಾ ಹಾಕಿರೋದಕ್ಕೆ ವಿತಿನ್ ಸೆಕೆಂಡ್ಸ್ ನಂಗೆ ಬೇರೆದೆಲ್ಲ ಟೋಟಲ್ ತೋರಿಸುತ್ತೆ ಒಟ್ಟು ತೋರಿಸುತ್ತೆ ಅದೇ ಥರ ಇಲ್ಲಿ ಪರ್ಸಂಟೇಜ್ ಕೂಡ ಅದೇ ಥರ ತೋರಿಸುತ್ತೆ ಸೊ ಇದು ನಮ್ಮ ಕೆಲಸನ ಎಷ್ಟು ಸುಲಭ ಮಾಡಿದೆ ಎಷ್ಟು ಸಿಂಪಲ್ ಮಾಡಿದೆ ಅಲ್ವಾ ಸೊ ಈ ಒಂದು ಕಾನ್ಸೆಪ್ಟಲ್ಲಿ ಆಸಕ್ತಿ ಇರೋರು ನೀವು ಸೆಕೆಂಡ್ ಪ್ರಾಜೆಕ್ಟ್ ಐಡಿಯಾನ ತೊಗೊಂಡು ಪ್ರಾಕ್ಟೀಸ್ ಮಾಡಬಹುದು ಮತ್ತು ಮೂರನೇ ಕಾನ್ಸೆಪ್ಟ್ಗೆ ಹೋಗೋಣ ಕ್ರಿಯೇಟ್ ಎ ಚಾರ್ಟ್ ಆಫ್ ಆ್ಯಾವ್ರೇಜ್ ಹೈಟ್ ಆ್ಯಂಡ್ ವೆಯ್ಟ್ ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್ದು ಚಾಟ್ ಮಾಡೋಕ್ಕೆ ಹೇಳಿದ್ದಾರೆ ಸೊ ಚಾಟ್ ಅಂತಂದರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಾ ನಾನು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ಸೊ ಇಲ್ಲಿ ಕೂಡ ನಾನು ಒಂದು ಸಿಂಪಲಾಗಿ ಎಕ್ಸಾಂಪಲ್ ತೊಗೊಂಡಿದ್ದೀನಿ ಸೊ ಇವಾಗ ನಾನು ಹೈಸ್ಕೂಲಲ್ಲಿ ಎಷ್ಟು ಕ್ಲಾಸ್ ಟೀಚರ್ ಆಗಿರ್ತೀನಿ ಅಂತಂದರೆ ಒಂದು ಏಯ್ತ್ ಸ್ಟ್ಯಾಂಡರ್ಡ್ ನೈನ್ ಸ್ಟ್ಯಾಂಡರ್ಡ್ ಟೆನ್ ಸ್ಟ್ಯಾಂಡರ್ಡ್ ಸೊ ನಿಮ್ಮ ತರಗತಿಲಿ ಎಷ್ಟು ಹುಡುಗಿರಿದ್ದಾರೆ ಎಷ್ಟು ವಿದ್ಯಾರ್ಥಿನಿ ಇದ್ದಾರೆ ಎಷ್ಟು ವಿದ್ಯಾರ್ಥಿಯರಿದ್ದಾರೆ ಅಂತ ಕೇಳಬಹುದು ಸೊ ಅವಾಗ ನಾನು ಮ್ಯಾನ್ಯುಲಿ ಮಾಡಿಕೊಂಡ್ರೆ ಮತ್ತೆ ಕೌಂಟ್ ಮಾಡಬೇಕಾಗುತ್ತೆ ಒಂದು ಎರಡು ಮೂರು ನಾಲ್ಕು ಅಂತ ಸೊ ಎಷ್ಟು ಟೈಮ್ ಕನ್ಸ್ಯೂಮಿಂಗ್ ಅಲ್ವಾ ಎಷ್ಟು ಟೈಮ್ ತೊಗೊಳುತ್ತೆ ಅದೇ ನೀವು ಈ ಥರ ಒಂದು ಶೀಟಲ್ಲಿ ಬಂದು ಸೊ ಮತ್ತೆ ನೀವು ಇದನ್ನು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ ಕಾಪಿ ಪೇಸ್ಟ್ ಮಾಡಿಕೊಂಡು ಫಿಲ್ಟ್ರ್ ಹಾಕಿದ ತಕ್ಷಣ ಮೇಲ್ ಫೀಮೇಲ್ ಅಂತ ನೋಡಿದ್ರೆ ಫೀಮೇಲ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅದು ತೋರಿಸಿದೆ ಸೊ ನಾನು ಅದಕ್ಕೆ ಇನ್ನೂ ಕ್ರಿಯೇಟಿವ್ ಆಗಿ ರೆಪ್ರೆಸೆಂಟ್ ಮಾಡಬೇಕು ಅಂತ ಚಾಟ್ ಹಾಕ್ಕೊಂಡಿದ್ದೀನಿ ಸೊ ಈ ಚಾಟ್ ಹಾಕೋದು ಹೇಗೆ ಅದೆಲ್ಲ ನಿಮಗೆ ನಾವು ವೀಡಿಯೋಸಲ್ಲಿ ಹೇಳ್ಕೊಟ್ಟಿದ್ದೀವಿ ನೀವು ಅಲ್ಲೋಗಿ ನೋಡಬಹುದು ಸೊ ಈ ಥರ ರೆಪ್ರೆಸೆಂಟ್ ಮಾಡೋದ್ರಿಂದ ನಮ್ಮ ಕೆಲಸ ಎಷ್ಟು ಬೇಗ ಆಗುತ್ತೆ ಅದೇ ಥರ ನಾವು ಈ ಥರ ರಿಪೋರ್ಟ್ ಕೊಡೋದ್ರಿಂದ ಯಾರು ಕೇಳಿರ್ತಾರೋ ಅವ್ರಿಗೆ ಈಸಿಯಾಗಿ ನೀಟಾಗಿ ಅರ್ಥ ಕೂಡ ಆಗೋಗುತ್ತೆ ಅಲ್ವಾ ಸೊ ನೀವು ಈ ಥರ ಚಾಟ್ ಹಾಕೋದಕ್ಕೆ ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ ಈ ಒಂದು ಪ್ರಾಜೆಕ್ಟ್ ಐಡಿಯಾನ ತೊಗೊಳ್ಳಿ ಸೊ ನಾನು ನಿಮಗೆ ಜಸ್ಟ್ ಸಿಂಪಲಾಗಿ ಒಂದು ಎಕ್ಸಾಂಪಲ್ ಬಾಯ್ಸ್ ಗರ್ಲ್ಸ್ ತೋರಿಸಿದೆ ಇದರಲ್ಲಿ ಅವ್ರದ್ದು ಆವ್ರೇಜ್ ಹೈಟ್ ಆ್ಯಂಡ್ ವೆಯ್ಟ್ ಇದೆ ಸೊ ಇಲ್ಲಿ ನಾನು ಒಂದು ಕಾಲಮಲ್ಲಿ ತೋರಿಸಿದ್ದೀನಿ ನಿನ್ನ ಚಾರ್ಟಲ್ಲಿ ನೋಡ್ಬೋದು ನೀವು ಇನ್ನೊಂದು ಕಾಲಮ್ ಎಕ್ಸ್ಟ್ರಾ ಹಾಕಬೇಕಾಗುತ್ತೆ ಸೊ ಇನ್ನೂ ಎರಡು ಕಾಲಮ್ ಹಾಕ್ಕೊಂಡು ನೀವು ಈ ಚಾ ಚಾರ್ಟ್ನ ಅಂದರೆ ಹೈಟ್ ಅಂಡ್ ವೆಯ್ಟ್ನ ನೀವು ಕೂ ಮಾಡ್ಕೋಬಹುದು ನಾನು ಒಂದು ಎಕ್ಸಾಂಪಲ್ ತೋರಿಸಿದ್ದೀನಿ ಅಷ್ಟೇ ನಿಮಗೆ ನೆಕ್ಸ್ಟು ಬಾಯ್ಸ್ ವರ್ಸಸ್ ಗರ್ಲ್ಸ್ ಗ್ರೇಡ್ ಅದೇ ಥರ ಗ್ರೇಡ್ ನೀವು ಮಾರ್ಕ್ಸ್ ಕೂಡ ಈಗ ಜಾಸ್ತಿ ಹುಡುಗಿರ ಜಾಸ್ತಿ ಮಾರ್ಕ್ಸ್ ಪರ್ಸೆಂಟೇಜ್ ಜಾಸ್ತಿ ಇದೆಯಾ ಹುಡುಗರು ಪರ್ಸೆಂಟೇಜ್ ಜಾಸ್ತಿ ಇದೆಯಾ ಅಂತ ಕೂಡ ನೀವು ಚಾರ್ಟ್ ಮೂಲಕ ಕ್ಯಾಲ್ಕುಲೇಟ್ ಮಾಡಿ ನೋಡ್ಕೋಬಹುದು ಸೊ ಅವರು ನೀವು ಚಾರ್ಟ್ ಹಾಕೋದಕ್ಕೆ ನೀವು ಕಲ್ತ್ಕೋಬೇಕು ಅಂದರೆ ಎರಡು ಪ್ರಾಜೆಕ್ಟ್ನ ನೀವು ತೊಗೊಂಡು ವರ್ಕ್ ಮಾಡಿ ಸೊ ನೆಕ್ಸ್ಟು ಸ್ಟೂಡೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಸೊ ಈ ಸ್ಟೂಡೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಅಂತಂದರೆ ಸಂಖ್ಯಾಶಾಸ್ತ್ರ ಅಂತ ಹೇಳ್ತೀವಲ್ವ ಸ್ಟ್ಯಾಟಿಸ್ಟಿಕ್ಸ್ ಸೊ ಇದ್ರ ಬಗ್ಗೆ ನೀವು ಆಸಕ್ತಿ ಇರೋರು ಅಂದರೆ ಟೀಚರ್ಸ್ ಯಾರಾದರೂ ಈ ಸಬ್ಜೆಕ್ಟ್ಸ್ನ ಹ್ಯಾಂಡ್ಲ್ ಮಾಡ್ತಿರೋರು ಹೈಸ್ಕೂಲ್ ಮಕ್ಕಳು ಒಂಬತ್ತನೇ ಮತ್ತು ಹತ್ತನೇ ತರಗತಿ ಮಕ್ಕಳು ಈ ಒಂದು ಸಬ್ಜೆಕ್ಟ್ ಮೇಲೆ ಆಸಕ್ತಿ ಇರೋರು ಸಂಖ್ಯಾಶಾಸ್ತ್ರದಲ್ಲಿ ನಿಮ್ಮ ಒಂದು ಸಬ್ಜೆಕ್ಟಲ್ಲಿ ಏನೇನೆಲ್ಲ ವಿಷಯ ಇದೆ ಅದನ್ನು ನೀವು ಈ ಒಂದು ಕ್ಯಾಲ್ಸಿ ಟೂಲ್ನ ಯೂಸ್ ಮಾಡ್ಕೊಂಡು ಕೂಡ ಮಾಡಬಹುದು ಅಂತಂದರೆ ಮಧ್ಯಾಂಕ ಕ್ಯಾಲ್ಕುಲೇಟ್ ಮಾಡೋದಕ್ಕಾಗಿರಬಹುದು ಬಹುಲಕ ಮಾನಕ ವಿಚಲನೆ ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದಿದ್ರೆ ಸೊ ನೀವು ಈ ಒಂದು ಪ್ರಾಜೆಕ್ಟ್ ಐಡಿಯಾನ ತೊಗೊಂಡು ನೀವು ಇದ್ರ ಮೇಲೆ ಕೂಡ ಪ್ರಾಕ್ಟೀಸ್ ಮಾಡ್ಕೋಬಹುದು ಸೊ ನಾನು ನೆಕ್ಸ್ಟ್ ಪ್ರಾಜೆಕ್ಟ್ ಐಡಿಯಾ ನೋಡೋಣ ಹಾಗಾದರೆ ನಾನು ಆವಾಗಲೇ ನಿಮಗೆ ನನ್ನ ಮೊದಲನೇ ಭಾಗದಲ್ಲೇ ಹೇಳಿದೆ ನನ್ನ ವೀಡಿಯೋದಲ್ಲಿ ಇದು ಬರೀ ನಿಮ್ಮ ಕೆಲಸದಕ್ಕೆ ಕೆಲಸ ಸಂಬಂಧಪಟ್ಟಿರೋ ಹಾಗೆ ಮಾತ್ರ ನಿಮಗೆ ಅನುಕೂಲ ಆಗಿರಲ್ಲ ಅದರ ಜೊತೆಗೆ ನಿಮ್ಮ ಒಂದು ದಿನನಿತ್ಯದ ಚಟುವಟಿಕೆಗಳಿಗೆ ಕೂಡ ಇದು ನಿಮಗೆ ಸಹಾಯ ಮಾಡುತ್ತೆ ಅಂತ ಅದು ಏನು ಅಂತ ನೋಡೋಣ ಸೊ ಇಲ್ಲಿ ಎಕ್ಸ್ಪೆನ್ಸಿಸ್ ಅಟ್ ಹೋಮ್ ಫಾರ್ ಮಂತ್ ಬೈ ವೇರಿಯಸ್ ಕ್ಯಾಟಗರೀಸ್ ಅಂತ ಸೊ ನಿಮ್ಮ ಪ್ರತಿ ತಿಂಗಳು ನಿಮಗೆ ಹೇಗೆ ಖರ್ಚಾಗ್ತಾ ಇದೆ ಅಂದರೆ ಇವಾಗ ನಿಮ್ಮ ದಿನಸಿ ತೊಗೊಬರ್ತೀರಾ ಮನೆಗೆ ಸೊ ಅದಕ್ಕೆ ಎಷ್ಟು ಖರ್ಚಾಗ್ತಾ ಇದೆ ತರಕಾರಿಗೆ ಎಷ್ಟು ಇದೆ ಸೊ ಬೇರೆ ಬೇರೆ ಕೆಟಗರಿ ಇನ್ನು ನಿಮ್ಮ ಬೇರೆ ಬೇರೆ ಏನಾರು ತೊಗೊಂಡ್ರೆ ಆ ತಿಂಗಳಲ್ಲಿ ಸೊ ಎಲ್ಲ ಒಂದು ಪಟ್ಟಿ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡ್ರೆ ಏನಾಗುತ್ತೆ ಸೊ ನಮಗೆ ನೀಟಾಗಿ ಗೊತ್ತಾಗುತ್ತೆ ಸೊ ಕಳೆದ ತಿಂಗಳು ನಾನು ಎಷ್ಟು ಖರ್ಚು ಮಾಡಿದೆ ಈ ತಿಂಗಳು ನನಗೆ ಎಷ್ಟು ಖರ್ಚಾಗ್ತಾಯಿದೆ ಅಂತ ಸೊ ನೀವು ಎಲ್ಲೋ ಚೀಟಿಲೆಲ್ಲೋ ಬರ್ಕೊಂಡು ಇಟ್ಕೊಂಡಿದ್ರೆ ಎಲ್ಲೋ ಮಿಸ್ ಕೂಡ ಆಗಿರ್ಬೋದು ಮತ್ತು ನಿಮಗೆ ಬೇಕು ಅಂದಾಗ ಅದು ನಿಮ್ಗೆ ಸಿಗದೇ ಇರಬಹುದು ಆದರೆ ನೀವು ಒಂದು ಈ ಥರ ಕ್ಯಾಲ್ಸಿ ಟೂಲ್ನ ಯೂಸ್ ಮಾಡಿಕೊಂಡು ಒಂದು ಕಡೆ ಒಂದು ಟೇಬಲ್ ಹಾಕ್ಕೊಂಡು ಏನೇನಕ್ಕೆಲ್ಲ ಖರ್ಚಾಗಿದೆ ಯಾವ್ಯಾವ ಕೆಟಗರೀಸಲ್ಲಿ ಎಷ್ಟೆಷ್ಟು ಖರ್ಚಾಗಿದೆ ಅಂತ ನೀವು ನೋಟ್ ಮಾಡ್ಕೊಂಬಿಟ್ರೆ ಸೊ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಎಷ್ಟು ಖರ್ಚಾಗಿದೆ ಎಷ್ಟು ಕಡಿಮೆ ಖರ್ಚಾಗಿದೆ ಎಷ್ಟು ಜಾಸ್ತಿ ಖರ್ಚಾಗಿದೆ ಅಂದರೆ ಸೊ ನಮ್ಗೆ ಎಷ್ಟು ಜಾಸ್ತಿ ಖರ್ಚಾಗಿದೆಯೋ ಅಲ್ಲಿ ಎಲ್ಲಿ ಕಡಿಮೆ ಖರ್ಚು ಮಾಡಬೇಕಾಗುತ್ತೆ ಅನ್ನೋದು ಗೊತ್ತಾಗುತ್ತಲ್ವ ಸೊ ನೀವು ಟೀಚರ್ಸ್ ಈ ಥರ ಮಾಡ್ಕೋಬಹುದು ಮಕ್ಕಳು ನಿಮ್ಮ ತಂದೆ ತಾಯಿಗೆ ಸಹಾಯ ಮಾಡ್ಬೋದಲ್ವ ಈ ಥರ ಒಂದು ಎಷ್ಟು ಖರ್ಚು ಆಗಿದೆ ಹೇಳಪ್ಪ ನಾನೆಲ್ಲ ನೋಟ್ ಮಾಡ್ಕೊತೀನಿ ಈ ಥರ ಒಂದು ಟೂಲ್ ಇದೆ ಅದನ್ನು ಯೂಸ್ ಮಾಡ್ಕೊತೀನಿ ಯೂಸ್ ಮಾಡಿಕೊಂಡು ನಾನು ಒಂದು ಕಡೆ ಎಲ್ಲ ನೋಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಕಳೆದ ತಿಂಗಳು ಎಷ್ಟು ಖರ್ಚಾಗಿದೆ ಈ ತಿಂಗಳು ಎಷ್ಟು ಖರ್ಚು ಮಾಡಬೇಕಾಗುತ್ತೆ ಎಲ್ಲಿ ಖರ್ಚು ಜಾಸ್ತಿ ಆಗ್ತಿದೆ ಸೊ ಇದೆಲ್ಲ ನಿಮಗೆ ಮಾಹಿತಿ ಸಿಗುತ್ತೆ ಸೊ ಹೇಗೆ ಈ ಒಂದು ಟೂಲ್ ನಿಮ್ಮ ಪರ್ಸ್ನಲಿ ಕೂಡ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಪ್ರಾಜೆಕ್ಟ್ ಐಡಿಯಾದಲ್ಲಿ ಹೇಳಿದ್ದಾಗಿತ್ತು ನೆಕ್ಸ್ಟ್ ಪ್ರಾಜೆಕ್ಟ್ ಹೋಗೋಣ ಕನ್ವರ್ಟ್ ಫ್ರಮ್ ಒನ್ ಕರೆನ್ಸಿ ಟು ಅನದರ್ ಕರೆನ್ಸಿ ಈ ಕರೆನ್ಸಿ ಕ್ಯಾಲ್ಕುಲೇಟ್ ಮಾಡೋದು ಅಥವಾ ಕರೆನ್ಸಿ ಕನ್ವರ್ಟ್ ಮಾಡಿರೋದು ಬಗ್ಗೆ ಆಸಕ್ತಿ ಇರೋರು ನೀವು ಈ ಪ್ರಾಜೆಕ್ಟ್ ಐಡಿಯಾನ ತೊಗೋಬೋದು ಅಂತಂದರೆ ಇಂಡಿಯನ್ ಕರೆನ್ಸಿ ರುಪೀಸ್ ಅಲ್ವಾ ಸೊ ಅದೇ ಥರ ಯು ಎಸ್ ಕರೆನ್ಸಿ ಡಾಲರ್ ಸೊ ಒಂದು ಡಾಲರ್ಗೆ ಎಷ್ಟು ಇಂಡಿಯನ್ ರುಪೀಸ್ ಇದೆ ಅದೇ ಥರ ಬರೀ ಇಂಡಿಯಾ ಅಥವಾ ಯು ಎಸ್ ಎಲ್ಲ ನೀವು ಬೇರೆ ಬೇರೆ ಕಂಟ್ರೀಸ್ ಕರೆನ್ಸಿನೂ ತೊಗೋಬೋದು ಯುರೋಸ್ ತೊಗೋಬೋದು ಪೌಂಡ್ಸ್ ತೊಗೋಬೋದು ಯು ಕೆ ಕರೆನ್ಸಿ ಸೊ ಒಂದು ಪೌಂಡಿಗೆ ಎಷ್ಟು ಕ ಇಂಡಿಯನ್ ರುಪೀಸ್ ಇದೆ ನಾನಿಲ್ಲಿ ಎಕ್ಸ್ ಎಕ್ಸಾಂಪಲ್ ಒಂದು ಸಣ್ಣ ಎಕ್ಸಾಂಪಲ್ ತೊಗೊಂಡು ತೋರಿಸಿದ್ದೀನಿ ಸೊ ನೀವು ಈ ಥರ ಕೂಡ ನೀವು ಕರೆನ್ಸಿ ಟು ಕರೆನ್ಸಿ ಕನ್ವರ್ಟ್ ಮಾಡ್ಕೋಬಹುದು ನೆಕ್ಸ್ಟ್ ಪ್ರಾಜೆಕ್ಟ್ ಐಡಿಯಾ ನೋಡೋದಾದರೆ ಅಟೆಂಡೆನ್ಸ್ ಬಗ್ಗೆ ಇದೆ ಇದು ಅಟೆಂಡೆನ್ಸ್ ಶೀಟ್ನ ಫಿಲ್ ಮಾಡೋದು ಹೇಗೆ ಅಂತ ಸೊ ಇದು ಟೀಚರ್ಸ್ ನೀವು ಪ್ರತಿನಿತ್ಯ ನೀವು ಮಾಡಲೇಬೇಕಾಗುತ್ತೆ ಅಟೆಂಡೆನ್ಸ್ ತಗೋಬೇಕಾಗುತ್ತೆ ಅದಕ್ಕೂ ಕೂಡ ಒಂದು ರಿಜಿಸ್ಟ್ರು ಮೇಂಟೈನ್ ಮಾಡಿರ್ತೀರಾ ನೀವು ಎಕ್ಸಾಂಪಲ್ ತೊಗೊಂಡಿದ್ದೀನಿ ನೋಡಿ ಕಾಣಿಸ್ತಾ ಇದೆನಲ್ಲ ನಿಮಗೆ ಸೊ ಇಲ್ಲಿ ನಾನು ಏಯ್ತ್ ಸ್ಟ್ಯಾಂಡರ್ಡ್ದು ಒಂದು ಅಟೆಂಡೆನ್ಸ್ ಕನ್ನಡ ಸಬ್ಜೆಕ್ಟು ಒಂದು ಅಟೆಂಡೆನ್ಸ್ ತೊಗೊಂಡಿದ್ದೀನಿ ಸೊ ಇದೆಲ್ಲ ನೀವು ನೇಮ್ ನಾನು ಆವಾಗಲೇ ಹೇಳಿದಂಗೆ ಮತ್ತೆ ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ ನೀವು ಅಲ್ಲಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಬಹುದು ಸೊ ಇಲ್ಲಿ ಒಂದು ಕಾಲಮ್ಸಲ್ಲಿ ಎವ್ರಿ ಡೇ ಸೆಕೆಂಡ್ ಸೆವೆನ್ ಅಂದರೆ ಜುಲೈ ತಿಂಗಳದು ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಇಲ್ಲೆಲ್ಲ ಅಟೆಂಡೆನ್ಸ್ ಲಿಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಈ ಥರ ಎಲ್ಲ ನಾನು ಕಾಲಮ್ಸ್ನ ಆ್ಯಡ್ ಮಾಡಿಕೊಂಡು ನಂಬರ್ ಆಫ್ ಡೇಸ್ ಪ್ರೆಸೆಂಟ್ ನಂಬರ್ ಆಫ್ ಡೇಸ್ ಆ್ಯಬ್ಸೆಂಟ್ ಸೊ ಒನ್ ಅಂದರೆ ಪ್ರೆಸೆಂಟ್ ಜೀರೋ ಅಂದರೆ ಆ್ಯಬ್ಸೆಂಟ್ ಅಂತ ನಾನು ತೊಗೊಂಡಿದ್ದೀನಿ ಸೊ ಎವ್ರಿ ಡೇ ಬಂದು ನೀವು ಇಲ್ಲಿ ಫಿಲ್ ಮಾಡ್ಕೊಬೋದು ಫಿಲ್ ಮಾಡಿ ಲಾಸ್ಟಲ್ಲಿ ಟೋಟಲ್ ನಂಬರ್ ಆಫ್ ಡೇಸ್ ಪ್ರೆಸೆಂಟ್ ಆ್ಯಬ್ಸೆಂಟ್ನ ನೀವು ಜಸ್ಟ್ ಒಂದು ಕ್ಲಿಕ್ಕಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡ್ಬೋದು ಸೊ ಇದು ಅಟೆಂಡೆನ್ಸ್ ಬಗ್ಗೆ ನಾನು ಒಂದು ಎಕ್ಸಾಂಪಲ್ ನಾನು ಫುಲ್ ಫಿಲ್ ಮಾಡಿ ತೋರಿಸಿಲ್ಲ ನಾನು ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಸೊ ನೀವು ಇದನ್ನು ನೀವು ಈ ಪ್ರಾಜೆಕ್ಟ್ ಐಡಿಯಾ ತೊಗೊಂಡ್ರೆ ನೀವು ಈ ಥರ ಮಾಡ್ಬೋದು ಅಂತ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೆಕ್ಸ್ಟ್ ಪ್ರಾಜೆಕ್ಟ್ ಐಡಿಯಾಗೆ ಹೋಗೋಣ ಎಜುಕೇಷನ್ ಕ್ವಾಲಿಫಿಕೇಷನ್ ಆಫ್ ಪೇರೆಂಟ್ಸ್ ಅಂತ ಒಂದು ಪ್ರಾಜೆಕ್ಟ್ ಐಡಿಯಾ ಇದೆ ಸೊ ಇಲ್ಲಿ ನಾನು ನಿಮಗೆ ಇನ್ವೆಂಟ್ರಿಯಲ್ಲೇ ತೋರಿಸಿದ್ದೆ ಸೊ ಇಲ್ಲಿ ಫಾದರ್ ಆ್ಯಂಡ್ ಮದರ್ ಆಕ್ಯುಪೇಷನ್ ಅಂತ ಸೊ ಇವಾಗ ನಿಮಗೆ ಸೊ ಈಗ ಸರ್ಕಾರನೇ ಏನಾದರೂ ಒಂದು ಸೆನ್ಸಸ್ ನಡೆಸ್ತಾ ಇದ್ದರೆ ಅಂತಂದರೆ ಸರ್ಕಾರಿ ಶಾಲೆಯಲ್ಲಿ ಓದ್ತಿರೋ ಮಕ್ಕಳು ಪೇರೆಂಟ್ಸ್ ತಂದೆ ತಾಯಿ ಏನೆಲ್ಲ ಆಕ್ಯುಪೇಷನ್ ಇರ್ತಾರೆ ಎಷ್ಟು ಪರ್ಸೆಂಟೇಜಲ್ಲಿ ಇರುತ್ತೆ ಅಂತ ಸೊ ಇವಾಗ ರೈತರು ಇರ್ತಾರೆ ಸೊ ಈಗೆಲ್ಲೋ ನಿಮ್ಮ ಒಂದು ಕ್ಲಾಸಲ್ಲಿ ಒಂದು ಐವತ್ತು ಜನ ಮಕ್ಕಳಿದ್ರೆ ಅದರಲ್ಲಿ ಒಂದು ಇಪ್ಪತ್ತು ಜನ ಇರ್ತಾರೆ ಅಂತಂದರೆ ಸೊ ನೀವು ಮ್ಯಾನ್ಯಲಿ ಮಾಡಬೇಕು ಅಂತಂದರೆ ಮತ್ತೆ ಹೋಗಿ ನೋಟ್ ಮಾಡಿಕೊಂಡು ಒಂದು ಎರಡು ಮೂರು ಅಂತ ಕ್ಯಾಲ್ಕುಲೇಟ್ ಮಾಡಿ ಮತ್ತೆ ಅದರಲ್ಲಿ ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ ಕೆಲಸ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದರಲ್ಲಿ ನೀವು ಈ ಥರ ಕ್ಯಾಲ್ಸಿಯಲ್ಲಿ ಯೂಸ್ ಮಾಡಿಕೊಂಡ್ರೆ ಜಸ್ಟ್ ಒಂದು ಫಿಲ್ಟರ್ ಹಾಕಿದ ತಕ್ಷಣ ಫಾರ್ಮರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಓಕೆ ಅಂತ ಕೊಟ್ಟರೆ ಸೊ ಅಲ್ಲಿ ನಮ್ ನಿಮಗೆ ಎಷ್ಟು ನಂಬರ್ಸ್ ಅಂತ ಗೊತ್ತಾಗುತ್ತೆ ಆ್ಯವ್ರೇಜ್ ಅಂತಂದರೆ ನೀವು ಫಾರ್ಮುಲಾ ಹಾಕಿ ಪರ್ಸೆಂಟೇಜ್ ಅಂತಂದರೆ ಶೇಕಡಾವಾರು ಕಂಡಿಡ್ಕೊಂಡ್ಬಿಡ್ಬೋದು ಅದೇ ಥರ ಮದರ್ ಆಕ್ಯು ಮದರ್ಸ್ ಆಕ್ಯುಪೇಷನ್ನು ಕೂಡ ನೀವು ನೋಡ್ಕೋಬಹುದು ಸೊ ಇದು ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಇದು ನೀವು ಇನ್ನೂ ಎಲಾಬ್ರೇಟ್ ಮಾಡಿ ಅಂದರೆ ಇನ್ನೂ ದೊಡ್ಡದಾಗಿ ಬೇರೆ ಬೇರೆ ಕ್ಲಾಸಸ್ದು ಬೇರೆ ಬೇರೆ ಆಕ್ಯುಪೇಷನ್ ಲಿಸ್ಟ್ನ ಮಾಡಿಕೊಂಡು ನೀವು ಈ ಪ್ರಾಜೆಕ್ಟ್ ಐಡಿಯಾನ ಯೂಸ್ ಮಾಡ್ಕೋಬಹುದು ಸೊ ನೋಡಿ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಅದೇ ಅದ್ರ ಬಗ್ಗೆನೇ ಇದೆ ಪರ್ಸೆಂಟೇಜ್ ಕಂಡಿಡಿಯೋದ್ರ ಬಗ್ಗೆ ಇದೆ ಅಂತಂದರೆ ಶೇಕಡಾವಾರು ಎಷ್ಟು ಎಷ್ಟು ಪರ್ಸೆಂಟ್ ಫಾರ್ಮರ್ಸ್ ಇದಾರೆ ಎಷ್ಟು ಪರ್ಸೆಂಟ್ ಗೌರ್ಮೆಂಟ್ ಅಫೀಷಿಯಲ್ಸ್ ಇದ್ದಾರೆ ಅನ್ನೋದನ್ನ ಜಸ್ಟ್ ಎಕ್ಸಾಂಪಲ್ ನಾವು ಕೊಟ್ಟಿದ್ದೀವಿ ನೀವು ಅದೇ ಥರ ನೀವು ಬೇರೆ ಏನಾದರೂ ಎಕ್ಸಾಂಪಲ್ಸ್ ತಗೊಂಡು ನೀವು ಮಾಡೋದಿದ್ರೆ ಪರ್ಸೆಂಟೇಜ್ ಕಂಡು ಹಿಡಿಯೋದಿದ್ರೆ ನೀವು ಅದು ಕೂಡ ಮಾಡಬಹುದು ಸೊ ನೆಕ್ಸ್ಟ್ ಇದು ಅಟೆಂಡೆನ್ಸೇ ಆಗಿದೆ ನೆಕ್ಸ್ಟ್ ಪ್ರಾಜೆಕ್ಟ್ ಐಡಿಯಾನು ಕೂಡ ಒನ್ ಅಂದರೆ ಪ್ರೆಸೆಂಟ್ ಇರೋ ಅಂದರೆ ಆಬ್ಸೆಂಟ್ ಅಂತ ನೀವು ತಗೊಂಡು ನೀವು ಮಾಡ್ಕೋಬಹುದು ಸೊ ಇದು ಅದೇ ಅಟೆಂಡೆನ್ಸ್ ರಿಲೇಟೆಡ್ ಆಗಿದೆ ಈ ಪ್ರಾಜೆಕ್ಟ್ ಐಡಿಯಾ ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಐಡಿಯಾ ನೋಡೋದಾದರೆ ಇದು ಮಕ್ಳಿಗೆ ಸಂಬಂಧಪಟ್ಟಿರೋದು ಮಕ್ಕಳಿಗೆ ಅಂತಂದರೆ ಕ್ರಿಯೇಟ್ ಎ ರೀಸೆನ್ಸಸ್ ಅಂತ ಸೊ ಈ ಈಗ ನಿಮ್ಮ ಶಾಲೆಯಲ್ಲಿ ಅಥವಾ ನಿಮ್ಮ ಊರಲ್ಲಿ ಎಷ್ಟು ಮರಗಳಿದೆ ಯಾವ್ಯಾವ ಥರ ಮರಗಳಿದೆ ಮಾವಿನ ಮರ ಆಗಿರಬಹುದು ಬೇವಿನ ಮರಗಳಾಗಿರ್ಬೋದು ಸೊ ನಿಮ್ಮ ಶಾಲೆಯಲ್ಲಿ ಏನೇನು ಥರ ಮರ ಇದೆ ಅಂತ ನಿಮಗೆ ಗೊತ್ತಿರುತ್ತಲ್ವ ಸೊ ಅದನ್ನೆಲ್ಲ ಒಂದು ಟೇಬಲ್ ಹಾಕ್ಬಿಟ್ಟು ಲಿಸ್ಟ್ ಮಾಡ್ಕೊಳ್ಳೋದು ಸೊ ಇದನ್ನು ನೀವೊಂದು ಪ್ರಾಜೆಕ್ಟ್ ಅಂತ ತೊಗೊಂಡು ನಿಮ್ಮ ಟೀಚರ್ಸಿಗೆ ಸಬ್ಮಿಟ್ ಮಾಡ್ಬೋದು ಚಾರ್ಟ್ ಹಾಕೋಬೋದು ಸೊ ಹೈಯೆಸ್ಟ್ ಮರಗಳು ಎಷ್ಟಿದೆ ಅಂತ ಚಾರ್ಟ್ ಬಾರ್ ಚಾಟ್ ಹಾಕೋಬೋದು ಪೈ ಚಾಟ್ ಹಾಕೋಬೋದು ಇನ್ನು ಕ್ರಿಯೇಟಿವ್ ಆಗಿ ಕಲರ್ಫುಲ್ಲಾಗಿ ನೀವು ಒಂದು ರಿಪೋರ್ಟ್ ಜನ್ರೇಟ್ ಮಾಡ್ಕೋಬೋದು ಸೊ ಈ ಥರ ಮಾಡೋದರಿಂದ ನೀವು ಕ್ಯಾಲ್ಸಿ ಟೂಲ್ನ ಬೇಗ ಕಲ್ತ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಸೊ ಇದು ಮಕ್ಕಳಿಗೆ ಸಂಬಂಧಪಟ್ಟಿರೋ ಒಂದು ಪ್ರಾಜೆಕ್ಟ್ ಐಡಿಯಾ ಆಗಿತ್ತು ಸೊ ಲಾಸ್ಟ್ ಪ್ರಾಜೆಕ್ಟ್ ಐಡಿಯಾಗೆ ಹೋಗೋಣ ಅಂತ ಯಾವುದಂದ್ರೆ ಕ್ಯಾಲ್ಕುಲೇಟ್ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಫೋರ್ ಎ ಗಿವನ್ ಲೋನ್ ಸೊ ಇದನ್ನು ಈ ಲೆಕ್ಕಶಾಸ್ತ್ರದಲ್ಲಿ ಬರೋ ಒಂದು ಕಾನ್ಸೆಪ್ಟ್ ಆಗಿದೆ ಇದು ಸೊ ಇದ್ರ ಬಗ್ಗೆ ಆಸಕ್ತಿ ಇರೋರು ಈ ಒಂದು ಕಾನ್ ಈ ಒಂದು ಪ್ರಾಜೆಕ್ಟ್ ಐಡಿಯಾನ ತಗೋಬಹುದು ಅಂತಂದರೆ ಹತ್ತು ವರ್ಷಕ್ಕೆ ನಾವು ಸಾಲ ತಗೊಂಡ್ರೆ ಹತ್ತು ವರ್ಷಕ್ಕೆ ನನಗೆ ಸರಳ ಬಡ್ಡಿ ಎಷ್ಟು ಬರುತ್ತೆ ಚಕ್ರ ಬಡ್ಡಿ ಎಷ್ಟು ಬರುತ್ತೆ ಸೊ ಇದೆಲ್ಲ ನೀವು ನಿಮ್ಮ ಒಂದು ಸಬ್ಜೆಕ್ಟಲ್ಲಿ ಓದಿರ್ತೀರಲ್ವಾ ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಪ್ರಾಜೆಕ್ಟ್ ಐಡಿಯಾನ ನೀವು ಪ್ರ್ಯಾಕ್ಟೀಸ್ ಮಾಡ್ಕೋಬಹುದು ಸೊ ಇದೆಲ್ಲ ನಾನು ನಿಮಗೆ ಪ್ರಾಜೆಕ್ಟ್ ಐಡಿಯಾಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಸೊ ಇದರಲ್ಲಿ ನಾನು ನಿಮಗೆ ಮೇನ್ ಹೇಳಿರೋದೇನು ಅಂತಂದರೆ ಮ್ಯಾನ್ಯೂಯಲಿ ಕೈಯಿಂದ ಮಾಡೋ ಕೆಲಸದಕ್ಕಿಂತ ನಾವು ಈ ಥರ ಕಂಪ್ಯೂಟರ್ ಯೂಸ್ ಮಾಡಿಕೊಂಡು ನಮ್ಮ ಕೆಲಸನ ಸುಲಭ ಮಾಡ್ಕೋಬಹುದು ಅದರಲ್ಲಿ ನಮ್ಮ ಕ್ಯಾಲ್ಸಿ ಟೂಲ್ನ ಯೂಸ್ ಮಾಡಿಕೊಂಡು ಎಷ್ಟು ಸುಲಭ ಮಾಡ್ಕೋಬೋದು ಹೇಗೆ ಸುಲಭ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ ಸೊ ನಾನು ನಿಮಗೆ ಈ ಎಲ್ಲ ಒಂದೊಂದು ಪ್ರಾಜೆಕ್ಟ್ ಐಡಿಯಾಸ್ನ ಕೊಟ್ಟು ಹೇಳಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ನೀವು ಇದೇ ಪ್ರಾಜೆಕ್ಟ್ ಐಡಿಯಾಸ್ ತೊಗೋಬೇಕು ಅಂತ ಏನಿಲ್ಲ ನೀವು ಬೇರೆ ಯಾವುದಾದ್ರೂ ಪ್ರಾಜೆಕ್ಟ್ ಐಡಿಯಾಸ್ ಇದ್ದರೆ ನೀವು ಖಂಡಿತ ಅದು ಮಾಡಬಹುದು ಅಥವಾ ಇದೇ ಪ್ರಾಜೆಕ್ಟ್ ಐಡಿಯಾಸ್ಗೆ ಬೇರೆ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡಿ ಮಾಡೋದಿದ್ದರೆ ಖಂಡಿತ ನೀವು ಅದನ್ನು ಮಾಡ್ಬೋದು ಸೊ ನೀವು ಇದನ್ನು ಮಾಡಿ ನಮಗೆ ನಮ್ಮ ಒಂದು ಇಮೇಲ್ ಐ ಡಿಗೆ ಶೇರ್ ಮಾಡಿ ಬಿಕಾಸ್ ಯಾಕಂದರೆ ಪ್ರಾಕ್ಟೀಸ್ ಮಾಡ್ತಾ ಇದ್ರೇ ಕ್ಯಾಲ್ಸಿ ಟೂಲ್ನ ನೀವು ಬೇಗ ಕಲ್ತ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಸೊ ನೀವು ಪ್ರಾಜೆಕ್ಟ್ಸ್ನ ತೊಗೊಳ್ಳಿ ನಾವು ತೋರಿಸಿರೋ ವಿಡಿಯೋಸ್ನ ಮತ್ತೆ ಮತ್ತೆ ನೋಡಿ ಏನಾದರೂ ಡೌಟ್ಸ್ ಇದ್ದರೆ ಮತ್ತೆ ಕಲ್ತ್ಕೊಳ್ಳಿ ಅದ್ರ ಜೊತೆಗೆ ಪ್ರಾಜೆಕ್ಟ್ ಐಡಿಯಾಸ್ನ ತೊಗೊಂಡು ಪ್ರಾಜೆಕ್ಟ್ಸ್ನ ಮಾಡಿ ಸೊ ನೀವು ಮತ್ತೆ ನಮ್ಮ ಎಲ್ಲ ವೀಡಿಯೋಸ್ನ ನೋಡಬೇಕು ಕ್ಯಾಲ್ಸಿ ಆಗಿರ್ಬೋದು ರೈಟರ್ ಬಗ್ಗೆ ಆಗಿರ್ಬೋದು ಇಂಪ್ರೆಸ್ ಬಗ್ಗೆ ಆಗಿರ್ಬೋದು ಅದೇ ಥರ ನಾವು ಐ ಎಲ್ ಪಿಯಲ್ಲಿ ಸಾಕಷ್ಟು ವಿಷಯದ ಬಗ್ಗೆ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ಸೊ ಇದೆಲ್ಲ ವೀಡಿಯೋಸ್ನ ನೀವು ನೋಡಬೇಕಂದ್ರೆ ನೀವು ನನ್ನ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಲ್ಲ ಸೊ ಐ ಎಲ್ ಪಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸೊ ದಟ್ ನಾವು ಎಷ್ಟೇ ವೀಡಿಯೋಸ್ನ ಹಾಕ್ತಾ ಇದ್ರು ನಿಮಗೆ ಅದರದ್ದು ನೋಟಿಫಿಕೇಶನ್ ಬರುತ್ತೆ ಮಾಹಿತಿ ಬರ್ತಾ ಇರುತ್ತೆ ಸೊ ನಾವು ವೀಡಿಯೋಸ್ ಹಾಕಿದ ತಕ್ಷಣ ನೀವು ಆ ವೀಡಿಯೋನ ನೋಡಿ ಇನ್ಫಾರ್ಮೇಷನ್ ತೊಗೊಂಡು ವಿಷಯಗಳನ್ನ ಕಲ್ತ್ಕೋಬಹುದು ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು